ಕ್ಯಾನ್ಸರ್ ನನ್ನನ್ನು ಸಾವಿನ ದಬಡಿಗೆ ನೂಕಿರುವುದು ನಿಜ. ಪವಾಡ ಸದೃಶ ರೀತಿಯಲ್ಲಿ ಬದುಕುತ್ತಿದ್ದೇನೆ ಎಂದು ಜಯಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಮುತ್ತಪ್ಪರೈ ಹೇಳಿದ್ರು. ವರ್ಷದ ಹಿಂದೆ ಕುಕ್ಕಿಗೆ ಹೋಗುವ ಸಂದರ್ಭ ಬೆನ್ನು ನೋವು ಕಾಣಿಸಿಕೊಂಡಿತು. ನಂತರದಲ್ಲಿ ಪರೀಕ್ಷೆ ಮಾಡಿದಾಗ ಲಿವರ್ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ. ನಂತರ ದೆಹಲಿಯ ಮ್ಯಾಕ್ಸ್, ಚೆನ್ನೈನ ಅಪೋಲೋ, ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದೆ. ಶೇಕಡಾ 90% ಗುಣ ಆಗಿರುವುದು ವೈದ್ಯರು ಹೇಳಿದರು. ಆದರೆ ನಂತರದಲ್ಲಿ ಮಿದುಳಿಗೆ ಕ್ಯಾನ್ಸರ್ ತಗುಲಿತ್ತು. ಕೆಲವು ತಿಂಗಳಷ್ಟೇ ಬದುಕುವುದಾಗಿ ವೈದ್ಯರು ಹೇಳಿದರು. ಹೀಗಾಗಿ ಬಿಡದಿಗೆ ವಾಪಸ್ಸಾಗಿದ್ದೇನೆ. ನನಗೀಗ 68 ವರ್ಷ. 5 ಗುಂಡು ಬಿದ್ದರೂ ಬದುಕಿದವನು. ಸಾವಿಗೆ ಹೆದರುವುದಿಲ್ಲ. ವಿಲ್ ಪವರ್ನಿಂದ ಬದುಕುತ್ತಿದ್ದೇನೆ. ಸಮಾಜ ಸೇವೆ ಮುಂದುವರಿಸುತ್ತೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಯುನಾನಿಮಸ್ ಆಗಿ ನನ್ನನ್ನು ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದರು. ನಾನು ಅಧ್ಯಕ್ಷರಾಗಿ ಮಾಡಿದ ಮೇಲೆ ಈ ಸಮಾಜದಲ್ಲಿ ಈ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ನಾನು ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು. ಅಟ್ಲೀಸ್ಟ್ ಒಂದು 4-5 ಒಲಿಂಪಿಕ್ಸ್ ಗೋಲ್ಡ್ ಆದರೂ ನಾನು ತರಿಸಬೇಕು ಕರ್ನಾಟಕಕ್ಕೆ ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಷ್ಟಿಗೆ ತಾಜ್ ಹೋಟ್ಲಲ್ಲಿ ಒಂದು ಮೀಟಿಂಗ್ ಮಾಡಿಸಿ ಪೊಲೀಸ್ ಆಫೀಸರ್ಸ್, IAS ಆಫೀಸರ್ಸ್ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ಮಾಡಿಬಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕು, ನನಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಹೋಗಿ ರವಿಶಂಕರ್ ಜಿಯವರಲ್ಲಿ ಮಾತಾಡಿ ಗ್ರಾಮೀಣ ಮಟ್ಟದಿಂದ ನೀವು ಸ್ಪಾನ್ಸರ್ ಆಗಬೇಕು ಅಂತ ಹೇಳಿ ಕೆಲವು ಸ್ಪಾನ್ಸರ್ಗಳನ್ನು ಹಿಡಿದು ಇದನ್ನು ಉತ್ತಂಗ ಮಟ್ಟಕ್ಕೆ ಕೊಂಡೋಗ್ಬೇಕು ಅಂತ ಹೇಳುವಂಥ